ಎಲ್ಲರಿಗೂ ನಮಸ್ಕಾರ. ಮನೆ ತಿಂಡಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪೇರಳೆ ಚಿಗುರಿನಿಂದ ತಂಬಳಿ ಹೇಗೆ ಮಾಡೋದು ನೋಡುವ. ಈಗ ಪೇರಳೆ ಚಿಗುರನ್ನು ತೆಗಿತಾ ಇದ್ದೇನೆ ನಾನು ತಂಬಳಿ ಮಾಡಲಿಕ್ಕೆ. ನೋಡಿ, ಪೇರಳೆಯ ಚಿಗುರಿನ ತಂಬಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಇದನ್ನು ಹೀಗೆ ಕೊಯ್ಯಬೇಕು. ಒಂದು 10 ಚಿಗುರು ಬೇಕಷ್ಟೇ. ಪೇರಳೆ ಕೊಡಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಅದರಲ್ಲಿ ಹುಳ ಎಲ್ಲ ಇರ್ತದೆ. ಒಂದು ಸ್ಪೂನ್ ತುಪ್ಪ ಹಾಕಿದ್ದೇನೆ. ಈಗ ಪೇರಳೆ ಕೊಡಿಯನ್ನು ಈ ತುಪ್ಪದಲ್ಲಿ ಹುರ್ಕೊಳ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಒಂದು ಸ್ಪೂನು, 1/4 ಟೀಸ್ಪೂನ್ ಒಳ್ಳೆ ಮೆಣಸು ಹಾಕಿದ್ದೇನೆ. ಇದನ್ನಿನ್ನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದನ್ನು ಕಾಯಿಯೊಟ್ಟಿಗೆ ಚೆನ್ನಾಗಿ ರುಬ್ಕೊಳ್ಬೇಕು. ಇದನ್ನು ಈಗ ನೋಡಿ, ಕಾಯಿಯನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಈಗ ನೋಡಿ, ಪೇರಳೆ ಕೊಡಿಯನ್ನೆಲ್ಲ ಹಾಕ್ತಾ ಇದ್ದೇನೆ. ಜೀರಿಗೆ, ಒಳ್ಳೆ ಮೆಣಸೆಲ್ಲ ಇದನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇದಕ್ಕೆ 3 ಕಾಯಿ ಮೆಣಸು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ನಾನು ಇಲ್ಲಿ 3 ಹಾಕಿದ್ದೇನೆ. ರುಬ್ಬಿ ತಂದಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಮಜ್ಜಿಗೆ ಉಂಟು, ಈ ಮಜ್ಜಿಗೆಯನ್ನು ಹಾಕಬೇಕು. ತಂಬಳಿಗೆ ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೇನೆ. 1 ಸ್ಪೂನು ಸಾಸಿವೆ, 1 ಒಣಮೆಣಸು ಹಾಕಿ ಇದಕ್ಕೆ ತಂಬಳಿಗೆ ಒಗ್ಗರಣೆ ಹಾಕುವ. ನೋಡಿ, ಒಗ್ಗರಣೆ ಹಾಕ್ತಾ ಇದ್ದೇನೆ. ತಂಬಳಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.